ಭಾವಚಿತ್ರಗಳಿಗೆ ಜೀವ ತುಂಬಬಲ್ಲ ಸೃಷ್ಟಿಶೀಲತೆ ಮತ್ತು ಸೂಕ್ಷ್ಮ ಸಂವೇದನೆ ಹಾಗೂ ಅಪರೂಪದ ಸಂಯೋಜನಾ ಶಕ್ತಿಯುಳ್ಳ ಶ್ರೀ ಭೀಮರಾವ್ ಮುರುಗೋಡ ಅವರು ಭಾವಚಿತ್ರ ಕಲೆಯ ಅನನ್ಯ ಪ್ರತಿಭೆ. ಸುಮಾರು 500ಕ್ಕೂ ಮಿಕ್ಕಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಣ್ಯರ ಭಾವಚಿತ್ರಗಳನ್ನು ಚಿತ್ರಿಸಿದ ಅವರ ಕುಂಚಕಲೆ ಅಪ್ರತಿಮವಾದುದು. ಚಿತ್ರಕಲೆ, ರಂಗಭೂಮಿ, ಸಿನಿಮಾ, ಛಾಯಾಗ್ರಹಣ, ಸಾಹಿತ್ಯ, ಸಂಗೀತ, ಸಾಮಾಜಿಕ ಸುಧಾರಣೆ ಹೀಗೆ ವಿವಿಧ ರಂಗಗಳಲ್ಲಿಯೂ ಚಾಚಿರುವ ಅವರ ಕೌಶಲ್ಯವೂ ಸದ್ಗ್ರಾಹಿಯಾಗಿದೆ. ಅರವತ್ತು ವಸಂತಗಳನ್ನು ದಾಟಿರುವ ಶ್ರೀ ಮುರಗೋಡರು 1963ರಲ್ಲಿ ಬೆಂಗಳೂರಿನಲ್ಲಿರುವ ಭಾರತ ಸರ್ಕಾರದ ಆಲ್ ಇಂಡಿಯಾ ಸಾಯಿಲ್ ಮತ್ತು ಲ್ಯಾಂಡ್ ಯೂಸ್ ಸರ್ವೆ ಇಲಾಖೆಯಲ್ಲಿ ಸೇವೆಗೆ ಸೇರಿದರು. ಅಲ್ಲಿಂದ 1970ರಲ್ಲಿ ಬಡ್ತಿ ಪಡೆದು ದೆಹಲಿ ಸೇರಿದರು. ಕಲಾಮನೆತನದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಜತೆಗಿದ್ದ ಕಲಾತ್ಮಕತೆಯನ್ನು ರಾಜಧಾನಿ ಸೇರಿದ ನಂತರ ಇನ್ನಷ್ಟು ಉತ್ಕೃಷ್ಟಗೊಳಿಸಿಕೊಂಡರು. ಅಲ್ಲಿ ಗಣ್ಯರ ಒಡನಾಟ ಅವರನ್ನು ಹೊಸದೊಂದು ಲೋಕಕ್ಕೆ ಕರೆದೊಯ್ದಿತು. ಕಲಾ ಬದುಕಿನ ಹಲವಾರು ಮಜಲುಗಳನ್ನು ಕ್ರಮಿಸತೊಡಗಿದರು. ಸಾಧನೆಯ ಮೆಟ್ಟಿಲು ಏರುತ್ತಾ ಏರುತ್ತಾ ದೆಹಲಿಯ ಕಲಾ ಲೋಕದಲ್ಲಿ ಒಂದು ಧೀಮಂತ ಸ್ಥಾನ ಸಂಪಾದಿಸಿದರು. ಇವರು ಮಾರ್ಚ್ 1, 1945ರಲ್ಲಿ ಫಕೀರಪ್ಪ ಮತ್ತು ಎಲ್ಲವ ದಂಪತಿ ಮಗನಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸಿಂಧಿ ಕುರಬೆಟ್ಟ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಕೂಡ ಕಲಾವಿದರು ಹಾಗೂ ಶಿಕ್ಷಕರು. 1946ರಲ್ಲಿ ಬೆಳಗಾವಿಗೆ ಡಾಕ್ಟರ್ ಅಂಬೇಡ್ಕರ್ ಆಗಮಿಸಿದ್ದರು. ಆಗ ಫಕೀರಪ್ಪ ಮುರುಗೋಡರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬರೆದು ಅದನ್ನು ತೋರಿಸಿ ಅವರಿಂದಲೇ ಹಸ್ತಾಕ್ಷರ ಪಡೆದರು. ಹೀಗಾಗಿ ತಮ್ಮ ಮಗನಿಗೆ ಭೀಮರಾವ್ ಎಂದೇ ನಾಮಕರಣ ಮಾಡಿದರು. ಭೀಮರಾವ್ ಪ್ರಾಥಮಿಕ ಶಿಕ್ಷಣವನ್ನು ಸಿಂಧಿ ಕುರಬೆಟ್ಟದಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಗೋಕಾಕದಲ್ಲಿ ಪಡೆದು ನಂತರ ಚಿತ್ರಕಲೆಯ ಅಭ್ಯಾಸಕ್ಕೆಂದು ಧಾರವಾಡಕ್ಕೆ, ಅಲ್ಲಿಂದ ಬೆಂಗಳೂರು ಮತ್ತು ಪ್ಯಾರಿಸ್ಗಳಿಗೆ ತೆರಳಿ ಕಲೆಯಲ್ಲಿ ಉನ್ನತ ಶಿಕ್ಷಣ ಪಡೆದರು. ನಮ್ಮ ತಂದೆ ನನಗೆ ಇಂಜಿನಿಯರಿಂಗೋ ಡಾಕ್ಟ್ರೋ ಏನಾದರೂ ಮಾಡಬೇಕಂತ ಬೆಂಗಳೂರಿನ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರಿಂಗ್ ಕಲಿಸಿದರು. ಅಲ್ಲಿ ನಾನು ಹೋಗಿ 1 ವರ್ಷ ಓದಿ ಏನೂ ತಲೆಗೆ ಹತ್ತಲಿಲ್ಲ. ಅದಕ್ಕೆ ನಮ್ಮ ಹಿರಿಯ ಅಣ್ಣಂದ್ರೆ ಇಬ್ಬರು ಚಿತ್ರಕಾರೇ ಆಗಿದ್ದರು, ಈಶ್ವರಪ್ಪ ಮುರುಗೋಡು, ಶಾಂತವೀರಪ್ಪ ಮುರುಗೋಡು. ಸೊ ಅವ್ರ ಚಿತ್ರಕಾರ ಆಗಿದ್ದಕ್ಕೆ ನನಗದು ಮೀನಿಗೆ ಈಜು ಕಲಿಸೋದು ಬೇಕಾಗಿಲ್ಲ, ಹಾಗೆ ನನಗೆ ಚಿತ್ರಕಲೆ ಅಂಟ್ಕೊಂಡು ಬಂದಿತ್ತು. ಅದು ಮಾಡಿಕೊಂಡು ಆಮೇಲೆ ಚಿತ್ರಕಲೆಯಲ್ಲಿ ಬಂದೆ. ಚಿತ್ರಕಲೆ ಪೇಂಟಿಂಗ್ ಮಾಡಿಕೊಂಡು ಆಮೇಲೆ ನಮ್ಮ ಈಶ್ವರಪ್ಪ ಅಣ್ಣನವರು ದಿಲ್ಲಿಗೆ 1968ರಲ್ಲಿ ಬಂದರು. ದಿಲ್ಲಿಗೆ ಅವ್ರು ಬಂದಿದ್ದಕ್ಕೆ ನನಗೂ ಕೂಡ ದಿಲ್ಲಿಗೆ ಬಾ, ಇಲ್ಲಿ ನೀನು ಫಿಲ್ಮ್ ಆ್ಯಕ್ಟರ್ ಆಗ್ಬೋದು, ಡ್ರಾಮಾದಲ್ಲಿ ಮಾಡ್ಬೋದು, ಚಿತ್ರಕಲೆ ಎಲ್ಲ ಪೂರಾ ಅಂತಾರಾಷ್ಟ್ರೀಯದ ಎಲ್ಲ ಕಲಿಬೋದು ನೀನು ಅಂತ ಹೇಳಿ ನನಗೆ 1970ರ ನಾನು ಕರೆಸ್ಬಿಟ್ರು. 1970ರಿಂದ ಇಲ್ಲಿವರೆಗೆ ನಾನು ದಿಲ್ಲಿಯಲ್ಲಿ ಇದ್ದೇನೆ. ಬರೇ ದಿಲ್ಲಿಯವನಾಗಿರದೆ ನನ್ನ ಕರ್ನಾಟಕ, ನನ್ನ ಹುಟ್ಟಿದ ಕರ್ನಾಟಕ ಪ್ರಾಂತವು ಅಲ್ಲಿ ಹೆಸರು ತೊಗೊಂಡು ಬಂದು ಇಲ್ಲಿ ಬಂದು ಅಂತಾರಾಷ್ಟ್ರೀಯ ಕಲಾಕಾರರು ಐಫೆಕ್ಸ್ನಲ್ಲಿ, ಲಲಿತ ಕಲಾದಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ನು, ಆರ್ಟಿಸ್ಟ್ಗಳಿಗೆ ಭೇಟಿಯಾಗೋದು ಇದು ಮಾಡಿಕೊಂಡು ಆಮೇಲೆ ನಾನು ನಮ್ಮ ಅಣ್ಣ ಅವ್ರು ಪ್ಯಾರಿಸ್ನಲ್ಲಿ ಏನು ಗ್ರಾಫಿಕ್ನಲ್ಲಿ ಪೇಂಟಿಂಗ್ ಕಲಿತಾಯಿದ್ರು ಅದನ್ನು ನಾನು ಹೋಗಿ ಪ್ಯಾರಿಸ್ನಲ್ಲಿ ಪೇಂಟಿಂಗ್ ಕಲಿಸಲಾಗಿ ಹೋದೆ. ನಾನು ಅಲ್ಲಿ ಹೋಗಿ 1900 ಇದರಲ್ಲಿ ಸ್ಪೆಷಲೈಸೇಷನ್ ಪೋರ್ಟ್ರೇಟ್ ಆ್ಯಂಡ್ ಮಿನೇಚರ್ ಪೇಂಟಿಂಗ್ ನಾನು ತೊಗೊಂಡು ಬಂದೆ ಅಲ್ಲಿ ಪ್ಯಾರಿಸ್ನಿಂದ. ನಿಸರ್ಗ ಚಿತ್ರಣ, ಹೆಣ್ಣಿನ ಮೈಮಾಟದ ಚಿತ್ರಣಗಳು ಇವರನ್ನು ಸೆಳೆಯಲಿಲ್ಲ. ಇವರು ಆಯ್ದುಕೊಂಡದ್ದು ತೈಲ ವರ್ಣ ಭಾವಚಿತ್ರಕಲೆಯನ್ನು. ಬಹುತೇಕ ತೈಲವರ್ಣ ಭಾವಚಿತ್ರಕ್ಕೆ ತಮ್ಮ ಕುಂಚ ಮೀಸಲಾಗಿಟ್ಟರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಮದರ್ ತೆರೇಸಾ, ದಲೈಲಾಮ, ಬಿಸ್ಮಿಲ್ಲಾ ಖಾನ್, ರವಿಶಂಕರ್ ಸೇರಿದಂತೆ ವಿಶ್ವದ ಬಹುತೇಕ ಗಣ್ಯರು ಚಿತ್ರಜೀವ ಪಡೆದುಕೊಂಡರು. ಡಾಕ್ಟರ್ ರಾಜ್ಕುಮಾರ್, ಗಂಗೂಬಾಯಿ ಹಾನಗಲ್,
ಸಚಿನ್ ತೆಂಡೂಲ್ಕರ್, ಲತಾ ಮಂಗೇಶ್ಕರ್ ಹೀಗೆ 500ಕ್ಕೂ ಹೆಚ್ಚು ಗಣ್ಯರ ಭಾವಚಿತ್ರ ರಚಿಸಿರುವ ಮುರುಗೋಡರು ಅವುಗಳನ್ನು ರಚಿಸಿ ತಮ್ಮಲ್ಲೇ ಇಟ್ಟುಕೊಳ್ಳಲಿಲ್ಲ. ಆ ಗಣ್ಯರನ್ನು ಭೇಟಿ ಮಾಡಿ ಅವರುಗಳ ಹಸ್ತಾಕ್ಷರ ಪಡೆದುಕೊಂಡು ಅವರಿಗೇ ಅರ್ಪಿಸಿದರು. ಒಂದೊಂದು ಪ್ರತಿಗಳನ್ನು ತಮ್ಮಲ್ಲೂ ಇಟ್ಟುಕೊಂಡರು. ಭೀಮರಾವ್ ಮುರಗೋಡರದ್ದು ಉತ್ತಮ ಸುಶಿಕ್ಷಿತ ಕುಟುಂಬ. ಪತ್ನಿ ಶಾಲನ್ ಅವರನ್ನು ಮದುವೆಯಾದ ನಂತರ ಅವರಿಗೂ ಚಿತ್ರಕಲೆ ಬಗ್ಗೆ ತರಬೇತಿ ಕೊಡಿಸಿದರು. ಶಾಲನ್ ಅವರು ಕಲಾವಿದೆಯಾಗಿ ವಿವಿಧ ತೆರನಾದ ಉತ್ತಮ ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಹತ್ತೊಂಬತ್ತು ನೂರ 1974ರಾಗ ನನ್ನ ಮದುವೆ ಆಗಿತ್ತು. 1900 ಮದುವೆ ಆದಮೇಲೆ ಅವಳಿಗೆ ನಾನು 2 ಮಕ್ಕಳು ಆದಮೇಲೆ ಕಲಾಶಾಲೆಗೆ ಜಾಮಿಯಾ ಮಿಲ್ಲಿಯಾ ಯೂನಿವರ್ಸಿಟಿಗೆ ಪೇಂಟಿಂಗ್ ಕಲಿಯೋದಕ್ಕೆ ಒಳಗೆ ಸೇರಿಸಿಬಿಟ್ಟೆ ನಾನು. ಆಮೇಲೆ ಅವ್ರು ಕಲಿತ್ಬಿಟ್ಟು ಅವಳು ಕೂಡ ನನ್ನ ಜೊತೆಗೆ ಪ್ರತಿಯೊಂದು ಪೇಂಟಿಂಗ್ನಲ್ಲಿ ಸಾಥ್ ಕೊಡ್ತಾ ಇದ್ದಾಳೆ, ಪೇಂಟಿಂಗ್ ಮಾಡ್ತಾಳೆ. ಅವರು ಸದಾ ತಮ್ಮ ಪತಿಗೆ ಸಹಕಾರ ನೀಡುತ್ತಾ ಅವರ ಪ್ರತಿಯೊಂದು ಕಾರ್ಯದ ಹಿಂದೆ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಾರೆ. ಇಬ್ಬರು ಪುತ್ರರು ಹಾಗೂ ಪುತ್ರಿಯನ್ನು ಹೊಂದಿದ್ದು ಇವರದು ತುಂಬು ಕುಟುಂಬವಾಗಿದೆ. ಪುತ್ರ ಆನಂದ್ ಕೂಡ ಛಾಯಾಗ್ರಾಹಕರಾಗಿದ್ದು ದೇಶ ವಿದೇಶಗಳಿಗೆ ಹೋಗಿ ಛಾಯಾಗ್ರಹಣ ಮಾಡಿ ಪ್ರಶಸ್ತಿ ಗಳಿಸಿದ್ದಾರೆ.